ಸರ್, ಇದು ಪ್ರಭಾವ ಕರ್ನಾಟಕದ ಮೇಲೆ ಯಾವ ರೀತಿ? ಮೋದಿ ಕರ್ನಾಟಕ ಇಡೀ ದೇಶದ ಮೇಲೆ ಪ್ರಭಾವ ಇದೆ. ಮೋದಿ ಅವ್ರು ಬಂದಿದ್ದೇನೆ, ಅವ್ರ ನಮ್ಮ ಆಟೋಮೆಟಿಕ್ಲಿ ನಮ್ಮ ಬಿಜೆಪಿ ಹೆಲ್ಪ್ ಆಗ್ತದೆ. ಮೊನ್ನೆ ಹುಬ್ಳಿಯಲ್ಲಿ ಕಾರ್ಯಕ್ರಮ ಮಾಡಿದ್ರಿ ಸರ್, ಅದರಿಂದ ಬೆಳಗಾವಿ ನೋಡೋಣ. ಅದ್ರ ಬಗ್ಗೆ ಎಲ್ಲ ಪ್ರತಿ ಸಲ ಮೋದಿ ಎಷ್ಟು ಬಂದ್ರೆ ಅಷ್ಟು ಒಳ್ಳೇದು ನಮ್ಮ ರಾಜ್ಯಕ್ಕೆ, ನೋಡೋಣ. ಸರ್, ಗ್ರಾಮೀಣದಾಗೂ ಸಮಾವೇಶ ಮಾಡ್ತಾ ಇದ್ದೀವಿ. ಇದನ್ನ ಹೇಳಿ ಇಂಪಾರ್ಟೆಂಟ್, ಅದಕ್ಕೆ ಬಂದೈತೆ ಹೇಳ್ರಿ. ಸುಮ್ಮನೆ ಹೆಸರಿಗೆ ಮೋದಿ ಆಗ ನೋಡ್ರಿ. ಇಲೆಕ್ಷನ್ ಬಂದಾಗ ಎಲ್ಲ ಪಕ್ಷ ಮಾಡೋದಂದ್ರೆ ಸಮಾವೇಶ ಮಾಡಿದ್ರೆ ಸಹಜ. ಅದರಿಂದ ಅದು ವಿಶೇಷತೆನಿಲ್ಲ, ಅದ್ರ ಬಗ್ಗೆ ಹೆಚ್ಚು ತಿಳಿಸುವ ಅವಶ್ಯಕತೆ ಇಲ್ಲ. ಗಿಫ್ಟ್ ಪಾಲಿಟಿಕ್ಸ್ ಆಗಲಿ ಆಗಲಿ, ನಾವು ಬಿಗಿ ನಾ ಗಿಫ್ಟ್ ಕೊಡಿದ್ರೆ ಕೊನೆಗೆ ಒಮ್ಮೆ ಒಮ್ಮೆ ಕೊಡ್ದೈತೆ. ಅದು ಎಷ್ಟು ಕೊಡಿದ್ರೆ ಡಬಲ್ ಕೊಡ್ತದೆ ಹೇಳಿಲ್ಲ, ನೋಡೋಣ. ಅದ್ರ ಮುಂದಿದ್ದು ನನ್ನ ಗಂಟ್ಲು ಸರಿಯಿಲ್ಲ. ಎದ್ರದ್ದು ಈಗ ನಾಳೆ ಆಗೋದು ಪಾರ್ಟಿ ಬಿ ಜೆ ಪಿ ಸಮಾವೇಶ ಅಲ್ಲ, ತಲೆಹಾಡ್ತೀವಿ. ಬಿ ಜೆ ಪಿ ಪಾರ್ಟಿ ಇದ್ರೆ ಬಿ ಜೆ ಪಿ ಪಾರ್ಟಿ ಮಾಡಿದ್ರೆ ಸಂಜಯ್ ಪಾಟೀಲ್ ನೇತೃತ್ವದಾಗ ನಮ್ಮ ಗ್ರಾಮೀಣ ಭಾಗದ ಅಧ್ಯಕ್ಷ ನೇತೃತ್ವದಾಗ ನಮ್ಮ ವರಿಷ್ಠ ಆದೇಶ ಪ್ರಕಾರ ಕೆಲಸ ಮಾಡ್ತಾರೆ. ನಾಳೆ ಆಗೋದು ಒಂದು ನಮ್ಮ ಟೀಮ್ ಮಾಡತೈತೆ. ಅದನ್ನು ಗ್ರಾಮೀಣದಲ್ಲಿ ಪಕ್ಷಾತೀತವಾಗಿ ನಡೆದೈತೆ. ಅದನ್ನು ಬಿ ಜೆ ಪಿ ಸಮಾವೇಶ ಅಲ್ಲ. ಅದು ಹಂಚ ಮುಂದಿನ ಕೂತ್ರೆ ಈ ಸಮಯ ಸದ್ಯ ಹೇಳುವುದಲ್ಲ, ಮುಂದಿನ ದಿನ ಹೇಳ್ತೇನೆ. ಅದನ್ನು ನೋಡ್ರಿ, ನಾವು ಕಳೆದ ಎರಡು ತಿಂಗಳಿಂದ ನಾವು ಇಲೆಕ್ಷನ್ ತಯಾರಿ ಮಾಡ್ತೇವೆ. ಮಂತ್ರಿ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಮಂತ್ರಿ ಮಾಡ್ತಾ ಬಿಡ್ತಾರೆ, ಸಿ ಎಂ ಬಿಟ್ಟು ವಿಷಯ, ವರಿಷ್ಠ ಬಿಟ್ಟು ವಿಷಯ. ವರಿಷ್ಠ ಏನು ಆದೇಶ ಕೂಡ ಪಕ್ಕ ಕೆಲಸ ಮಾಡ್ತಾವೆ ಬಿ ಜೆ ಪಿ ಪಕ್ಷ ಪರವಾಗಿ. ಮತ್ತು ಮಾಧ್ಯಮ ಮಿತ್ರ ಮುಂಜಾನೆ ಒಂದಿಬ್ಬರು ಫೋನ್ ಮಾಡಿದರು, ಜೆ ಡಿ ಎಸ್ ಹೋಗ್ರೆ ಕೇಳಿದ್ರು. ಬಿ ಜೆ ಪಿ ಬಿಡು ಪ್ರಶ್ನೆ ಅಲ್ಲ, ಬಿ ಜೆ ಪಿ ಉಳಿತೀವಿ. ಬಿ ಜೆ ಪಿ 23 ಪಕ್ಷಕ್ಕೆ ನಾವು ಎರಡು ಸಾಧ್ಯತೆ. ಬೆಳಗಾವಿ ಜಿಲ್ಲೆ ಇರ್ಬೋದು, ನಾವು ವರಿಷ್ಠರು ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲಿ ಕೆಲಸ ಮಾಡಿ ನಮ್ಮ ಬಿ ಜೆ ಪಿ ಪಕ್ಷ ಪೂರ್ಣ ಬಹುಮತ ತರಕ್ಕೆ ಪ್ರಯತ್ನ ಮಾಡ್ತೀವಿ. ನೀವೇನಾದರೂ ಮಂತ್ರಿ ಆದರೆ ನಿಮ್ಮ ಕಾರ್ಖಾನೆ ಮೇಲೆ ಸಾಕಷ್ಟು ಲೋನ್ ಪಡೆದಿರಿ, ಅದನ್ನೆಲ್ಲ ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡಿದ್ರಿ, ಅದರದ್ದೆಲ್ಲ ನಾವು ಹೊರಗೆ ತೆಗಿತೀವಿ. ಮೋಸ್ಟ್ ವೆಲ್ಕಮ್, ಸ್ವಾಗತ. ಇಡು ಸಾಕಲ್ಲಿ ಗಪ್ಪು ಕೂತಾರೆ, ಇಡು ಮೇಲೆ ಗಪ್ಪು ಕೂತಾರೆ ಮಾಡುತ್ತೀರ ನೋಡ್ರಿ. ವಿರೋಧಿಗಳು ಮಾಡ ವಿರೋಧಿಗಳು ಮಾಡಾರೆ, ನಾವು ಏನು ಮಾಡೋದು? ಅದರ ಕಾನೂನುಬದ್ಧ ಫ್ಯಾಕ್ಟ್ರಿ ನನ್ನ ಮಗ ನಡೆಸ್ತಾನೆ, ಅದು ನನಗೆ ಗೊತ್ತು. ಕಳೆದಕ್ಕೆ 6 ವರ್ಷದಿಂದ ಫ್ಯಾಕ್ಟ್ರಿ ಕಾಲಿಟ್ಟಿಲ್ಲ. ಆ ಫ್ಯಾಕ್ಟ್ರಿ ವ್ಯವಹಾರ ನನ್ನ ಮಗ ನೋಡ್ತಾನೆ, ಅವ ಅದಕ್ಕೆ ಉತ್ತರ ಕೊಡ್ತಾನೆ. ನೋಡ್ರಿ, ಹರಿಪ್ರಸಾದ್ ಬಹುಶಃ ನನ್ನ ತಪ್ಪು ಮಾತಾಡಬೇಕು, ಅಂತ ಮಾತಾಡೋ ಮನುಷ್ಯ ಅಲ್ಲ ಅವ. ಏನೋ ತಪ್ಪು ಏನೋ ಹೇಳಕ್ಕೆ ಮಾತಾಡಬೇಕು, ನಂಗೆ ಪೂರ್ಣ ಪಣ್ಣ ಉಡಿಲ್ಲ ವಿಷಯ ಮಾತಾಡ. ಅದ್ರ ಬಗ್ಗೆ ಈಗ ನಮ್ಮ ಮಿತ್ರ ಅದಕ್ಕೆ ಉತ್ತರ ಕೊಟ್ಟರೆ ಪದೇ ಪದೇ ಕೂಡ ಒಳ್ಳೇದಲ್ಲ. ಇಬ್ರಾಹಿಂ ಅವ್ರು ಹೇಳ್ತಾ ಇದ್ದಾರೆ 7 ಕ್ಷೇತ್ರದ ಶಾಸಕರು ಅವ್ರ ಕ್ಷೇತ್ರದಲ್ಲಿ ಸಿಡಿಗಳನ್ನು ಬಿಡುಗಡೆ ಮಾಡ್ತಾರೆ. ಮಾಡ್ಲಿ ಬಿಡ್ರಿ, ಮಾಡ್ಲಿ. ಅದಕ್ಕೆ ಸಿ ಡಿ ಏನು ಇಟ್ಕೋಕೆ ಕೊಡ್ತೀವಿ, ಬೇಗ ಮಾಡ್ತೇವೆ. ಲೇಟ್ ಮಾಡಿದೆ ಸಿ ಡಿ ಅಂತ 100 ಬರಲಿ. ಅದಕ್ಕೆ ಫೈಟ್ ಮಾಡಿ ಎಲ್ಲ ಶಾಸಕರು ರೆಡಿ ಇದ್ದಾರೆ. ಅದು ಸಿ ಡಿ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋಂಥ ಜನರಿಗೆ ರಾಜ್ಯ ಜನತೆ ಸರಿಯಾಗಿ ಉತ್ತರ ಕೊಡ್ತಾರೆ. 17 ಜನ ಬಂದರೂ ಕೂಡ ವೆಲ್ಕಮ್ ಮಾಡ್ತೇವೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ. ನಾ ಬಿ ಜೆ ಪಿ ಬಿಡೋ ಪ್ರಶ್ನೆ ಇಲ್ಲ, ಉಳ್ಕಿದ ನನಗೆ ಗೊತ್ತಿಲ್ಲ. ನನ್ನ ತಿಳಿದ ಮಟ್ಟಿಗೆ ಯಾರೂ ಬಿಡೋಲ್ಲ, ಯಾಕಂದರೆ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಏನಿದೆ, ಇಡೀ ಬೆಳಗಾವಿ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಉಸಿರಾಡತೈತೆ. ಅದು ನಮ್ಮ ಬಿ ಜೆ ಪಿ ವರಿಷ್ಠ ಮನೆ ನಾಳೆ ದಿಲ್ಲಿಂದ ಬಂದು ಕೂತ್ಕೊಂಡ್ರೆ ಅದು ಗಾಳಿಪಟ ಹಾಕಿದ್ವಿ. ಅದಕ್ಕೆ ಭವಿಷ್ಯ ಇಲ್ಲ. ಬಿ ಜೆ ಪಿ ಇನ್ನೂ 20 ವರ್ಷ ಇದು ಅಳಗಡಿಸುವಂಥ ಯಾರಿಗೂ ಶಕ್ತಿ ಇಲ್ಲ. ಬಿ ಜೆ ಪಿಯಿಂದ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಇದಾಗ್ತದೆ. ರಮೇಶ್ ಸೌಕರ್ ಅವರು ಮುಂದಾಳ ಅಥವಾ ಬೇಕು ಅಂತೇಳಿ ಬೆಳಗಾವಿಯಲ್ಲಿ ಸಾಕಷ್ಟು ಜನ ಬಿ ಜೆ ಪಿ ಕಾರ್ಯಕರ್ತರು ಕೇಳ್ತಾರೆ. ನೋಡ್ರಿ, ನಮ್ಮ ಬಿ ಜೆ ಪಿ ಪಕ್ಷದ ನಾನು ಕಳೆದ 4 ವರ್ಷದ ಬಿ ಜೆ ಪಿ ಪಕ್ಷದ ನಾನು ಬಿ ಜೆ ಪಿ ಪಕ್ಷದಲ್ಲಿ ವಾತಾವರಣ ನೋಡಿದ್ರೆ ಖುಷಿ ಆಗ್ತದೆ. ಅಲ್ಲಿ ಕಾರ್ಯಕರ್ತರು ಮಾಡೋ ಕೆಲಸ ಅವ್ರಲ್ಲಿ ಅವ್ರ ದುಡಿಯೋ ಅಂತ ನೋಡ್ರಿ, ನಂಗೆ ಭಾಳ ಹೆಮ್ಮೆ ಅನಿಸ್ತದೆ. ಅಂಥ ಕಾರ್ಯಕರ್ತರ ಪಡೆಯಿದ್ರೆ ಯಾವ ಬೇಕಾಗಿ ಇದ್ದೀಬೋದು. ಮತ್ತು ಬಿ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲಿ ಕಾರ್ಯಕರ್ತರು ಇಲ್ಲ, ಬರೀ ಲೀಡರ್ಸ್ ಅದಾರೆ ಅಷ್ಟೇ. ಥ್ಯಾಂಕ್ ಯು. ಪ್ರವಾಸ ಮಾಡ್ತೀವಿ, ನಮ್ಮ ವರಿಷ್ಠರು ಏನಂತ ಪಕ್ಕ ಕೆಲಸ ಮಾಡ್ತೀವಿ. ಮತ್ತು ನಾವು ಬಿ ಜೆ ಪಿ ಬಿಡೋ ಪ್ರಶ್ನೆ ಇಲ್ಲ, ಇನ್ನೊಂದು ಸಲ ಹೇಳ್ತೀನಿ ನಮಗೆ.